ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ರೆ ಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಾ ಇದೆ. ಈ ವಿಡಿಯೋದಲ್ಲಿರೋ ಫೋಟೋಗಳನ್ನು ತೆಗೆದುಬಿಟ್ಟು ನಿಮ್ಮ ಫೋಟೋ ಹಾಕ್ಬಿಟ್ಟು ಇದೇ ರೀತಿ ಕ್ಯೂಟಾಗಿ ವಿಡಿಯೋಗಳನ್ನ ನೀವು ಮಾಡ್ಬೋದು. ಸೊ ಈ ರೀತಿ ಮಾಡಬೇಕಂದ್ರೆ ನಿಮ್ಗೆ ಏನು ಬೇಕಾಗುತ್ತೆ? ಈ ಥರ ಮಾಡಬೇಕು ಅಂದರೆ ನಿಮಗೆ ಆ್ಯಡ್ ಬೇಕಾಗುತ್ತೆ, ಒಂದು ಕೈನ್ಮಸ್ಟರ್ ಅನ್ನೋ ಅಪ್ಲಿಕೇಶನ್, ಹಾಗೆ ರೆಡಿ ವಿಡಿಯೋ ಅನ್ನೋದು ಬೇಕಾಗುತ್ತೆ. ಈ ರೆಡಿ ವಿಡಿಯೋ ಇತ್ತು ಅಂದರೆ ನೀವು ಸಿಂಪಲ್ ಆಗಿ ಎಡಿಟ್ ಮಾಡ್ಬೋದು. ಜಸ್ಟ್ ನಿಮ್ಮ ಫೋಟೋ ಆ್ಯಡ್ ಮಾಡಿದ್ರೆ ಸಾಕು, ಈ ರೀತಿ ವಿಡಿಯೋನ ನೀವು ಔಟ್ಪುಟ್ ತೆಗಿಬೋದು. ಸೊ ಅದನ್ನ ಯಾವ ಥರ ಮಾಡೋದು, ಎ ಟು ಪಿನ್ ಡೀಟೇಲ್ಸು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋನ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಈಗ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಅದಕ್ಕಾಗಿ ಏನು ಮಾಡ್ತೀನಿ, ರೆಡಿ ವಿಡಿಯೋನು ಕೈನ್ಮಾಸ್ಟರ್ ಆ್ಯಪನ್ನು ಎರಡನ್ನೂ ಡಿಸ್ಕ್ರಿಪ್ಷನ್ ಲಿಂಕ್ ಮುಖಾಂತರ ಕೊಟ್ಟಿರ್ತೀನಿ. ಈಗ ನಾನೇನು ಮಾಡ್ತೀನಿ, ಕೈನ್ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾವ ಥರ ಮಾಡೋದು, ಎ ಟು ಪಿನ್ ಟು ಪಿನ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಆಗಿದೆ. ಪ್ಲಸ್ ಸಿಂಬಲ್, 9:16 ಆಸ್ಪೆಕ್ಟ್ ರೇಷಿಯೋ ಈಗ ಫುಲ್ ಸ್ಕ್ರೀನಲ್ಲಿ ಬಂದಿದೆ ನಮಗೆ. ಮೀಡಿಯಾ, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಸೊ ಇದನ್ನು ನಾನೊಂದು 30 ಸೆಕೆಂಡ್ಸ್ಗೆ ಡ್ರ್ಯಾಗ್ ಮಾಡ್ಕೊತೀನಿ. ಸೊ ಈಗ ನಾನೇನು ಮಾಡ್ತೀನಿ, ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಂಥ ರೆಡಿ ವಿಡಿಯೋನ ಇಲ್ಲಿಗೆ ತಗೊಳ್ತೀನಿ. ಲೇಯರ್ಗೆ ಹೋಗ್ತೀನಿ, ಮೀಡಿಯಾ ಆಲ್ರೆಡಿ ನಾನು ಅದನ್ನು ಡೌನ್ಲೋಡ್ ಮಾಡಿ ಇಟ್ಟಿರೋದ್ರಿಂದ ನನಗೆ ಇಲ್ಲಿ ಬಂದಿದೆ. ಈಗ ನಾನೇನು ಮಾಡ್ತೀನಿ, ಫಿಟ್ ಟು ಫುಲ್ ಸ್ಕ್ರೀನ್. ಈಗ ಫುಲ್ ಸ್ಕ್ರೀನ್ಗೆ ಲೇಯರ್ ಅನ್ನೋದು ಫಿಟ್ ಆಗಿದೆ. ಸೊ ಇದರಲ್ಲಿ ಕ್ರೋಮಕ್ಕಿನ ತೆಗಿಬೇಕಾಗುತ್ತೆ. ನಾವು ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡ್ತೀನಿ, ಕ್ರೋಮಕ್ಕಿ ಎನೇಬಲ್. ಸೊ ಈಗ ನಾವೇನು ಮಾಡಬೇಕು, ಇಲ್ಲಿ ಮೇಲ್ಗಡೆ 35 ತಗೊಳ್ಳಿ ಫ್ರೆಂಡ್ಸ್, 34, 35, ಇಲ್ಲಿ ಸಮಥಿಂಗ್ ಒಂದು 28 ಎಷ್ಟು ಬೇಕಾದ್ರೆ ತಗೊಳ್ಳಿ. ಫೋಟೋ ಹಾಕ್ಬಿಟ್ಟು ಆಮೇಲೆ ನೋಡೋಣ ನಾವು ಎಷ್ಟು ಬೇಕಾಗುತ್ತೆ ಅನ್ನೋದು. ಸೊ ಮತ್ತೆ ಇನ್ನೊಂದ್ಸಲ ಕ್ರೋಮಕ್ಕಿನ ರಿವ್ಯೂ ಮಾಡೋಣ ನಾವು. ಈಗ ಮತ್ತೆ ನಾನೇನು ಮಾಡ್ತೀನಿ, ಲೇಯರ್ ನಿಮ್ಮ ಮೊಬೈಲ್ನಲ್ಲಿ ಇರೋವಂಥ ಫೋಟೋಗಳನ್ನ ನಾನು ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ನನ್ನ ಮೊಬೈಲ್ ಇರೋವಂಥ ಒಂದು ಫೋಟೋ ಯಾವುದೋ ಒಂದು ಇಲ್ಲಿಗೆ ತಗೊಳ್ತೀನಿ. ಸೊ ಅದೇ ರೀತಿ ನೀವು ಯಾವುದಾದ್ರು ಒಂದು ಫೋಟೋನ ಇಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ಗೆ ನಾನು ಒಂದು ಫೋಟೋನ ಇಲ್ಲಿಗೆ ತಗೊಳ್ತಾ ಇದ್ದೀನಿ. ಸೊ ಈ ಥರ ಸೆಟ್ ಮಾಡ್ಕೊತೀನಿ, 3 ಡಾಟ್ಸ್ ಸೆಂಟ್ ಬ್ಯಾಕ್. ಈಗ ಫೋಟೋ ಅನ್ನೋದು ಬ್ಯಾಕಾಗಿ ಸೆಂಡ್ ಆಗಿದೆ. ಈಗೇನಾದ್ರು ಇದೊಂದು ಸ್ವಲ್ಪ ಬಿಗ್ ಆಗಬೇಕು, ಹೆಂಗೆ ಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಅಡ್ಜಸ್ಟ್ಮೆಂಟ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಒಂದು ಸ್ವಲ್ಪ ನೀವು ಆಟ ಆಡಬೇಕಾಗುತ್ತೆ. ಸೊ ಇಲ್ಲಿ ಕಲರ್ ಅಡ್ಜಸ್ಟ್ಮೆಂಟ್ಸ್ ಆದಮೇಲೆ ಮತ್ತೆ ಕ್ರೋಮಕ್ಕಿಗೆ ಬನ್ನಿ. ಸೊ ಇಲ್ಲಿ ನಿಮ್ಗೇನಾದ್ರು ಅಡ್ಜಸ್ಟ್ಮೆಂಟ್ ಏನಾದ್ರು ಒಂದು ಸ್ವಲ್ಪ ಬೇಕಿರೋದಾದರೆ ಈ ರೀತಿ ಒಂಚೂರು ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. 28, 34 ಇದು ಕರೆಕ್ಟ್ ಆಗಿದೆ ನನಗೆ, ಕ್ರೋಮಕ್ಕಿ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಯಿತು. ಸೊ ಈಗ ಪೇ ಮಾಡಿ ತೋರಿಸ್ತೀನಿ ಯಾವ ಥರ ಬರ್ತಿದೆ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ಯೂಟಾಗಿ ಬರ್ತಿದೆ ಅಂತ. ಸೊ ಇಷ್ಟ ಆಯಿತು. ಇದ್ರ ಪಕ್ಕದಲ್ಲಿ ಇನ್ನು ಫೋಟೋಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಒಂದೇ ಸಾಕು ಅಂದರೆ ಒಂದೇ ಡ್ರ್ಯಾಗ್ ಮಾಡ್ಕೊಳ್ಳಿ. ಈಗ ರೆಡಿ ಆಗಿದೆ. ಇದರಲ್ಲಿರೋ ಸಾಂಗ್ ತೆಗೆದುಬಿಟ್ಟು ನಿಮ್ಮ ಮೂವಿ ಸಾಂಗ್ ಏನಾದ್ರು ಹಾಕಬೇಕು ಅಂದರೆ ಜಸ್ಟ್ ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡಿ, ಇಲ್ಲಿ ಮೈಕ್ ಸಿಂಬಲ್ ಬರುತ್ತೆ ಇದನ್ನು ಮ್ಯೂಟ್ ಕೊಡಿ, ಮತ್ತೆ ಆಡಿಯೋಗೆ ಹೋಗಿ ನಿಮ್ಮ ಮೊಬೈಲ್ ಇರೋ ಸಾಂಗ್ಸ್ ಬರುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ಹಾಗೆ ಓಕೆ ಮಾಡ್ಬೋದು. ಇಷ್ಟ ಆಗ್ತಿದ್ದಂಗೆ ಬ್ಯಾಕ್ ಬಂದು ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡಿ, ಶೇರ್ ಇಲ್ಲಿ HD 720p 30 ಫ್ರೇಮ್ಸ್ ಎಕ್ಸ್ಪೋರ್ಟ್. ಸೊ ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ವಿಡಿಯೋ ಅನ್ನೋದು ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.